ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಆಗಿದ್ದು ಗೃಹ ಜ್ಯೋತಿ ಯೋಜನೆ, 200 ಯೂನಿಟ್ ವಿದ್ಯುತ್ ಫ್ರೀ. ಇದು ಎಲ್ರಿಗೂ ಗೊತ್ತು, ನಾನು ಪದೇ ಪದೇ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ 200 ಯೂನಿಟ್ ಓಕೆ ಫ್ರೀ ಅಂತ ಹೇಳಿದ್ದಾರೆ, ಬಟ್ 0 ಬಿಲ್ ಬಂದಿದೆ ಕೆಲವರಿಗೆ, ಕೆಲವರಿಗೆ 0 ಬಿಲ್ ಬರ್ತಾ ಇಲ್ಲ. ಇದಕ್ಕೆ ಮೇನ್ ರೀಸನ್ ಏನು ಏನು ಎಲ್ಲ ನೋಡೋಣ. ಮನೆ ಇಲ್ಲಿ ಮಂಗಳೂರಿನಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಿದೆ. ಆ ವ್ಯಕ್ತಿ 200 ಯೂನಿಟ್ಗಿಂತ ಕಡಿಮೆ ಯೂಸ್ ಮಾಡಿದ್ದಾನೆ, ಬಟ್ ಅವನಿಗೂ ಕೂಡ ಬಿಲ್ ಬಂದಿದೆ. ಅವನು ಹೋಗಿ ಎಸ್ಕಾಮ್ನ ಆಫೀಸ್ನ ಕೇಳಿದ್ದಾನೆ. ಆಗ ಅವರು ಏನೇನು ಹೇಳಿದ್ದಾರೆ ಅಂದರೆ, ಇಲ್ಲಿ ಎಲ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲಿ ಅವರು ಸರ್ಕಾರದವರು ಈ ಹಿಂದೆ ಎಲ್ರಿಗೂ ಕೂಡ 200 ಯೂನಿಟ್ ಒಳಗೆ ಫ್ರೀ ಅಂತ ಹೇಳಿದರು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಯೋಜನೆ, ಈ ಗೃಹ ಜ್ಯೋತಿ ಯೋಜನೆ ರೂಪುರೇಷೆಗೆ ಬಂದ ನಂತರ ಅವರು ಕಂಡೀಷನನ್ನು ಕೂಡ ಹಾಕಿದರು. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಅವರೇಜ್, ಟೋಟಲ್ ಅವರೇಜ್ ಅಂದರೆ ಮೀನ್ಸ್ ನಿಮಗೇನಂದರೆ ಇಲ್ಲಿ ಎಲ್ರಿಗೂ ಕೂಡ 200 ಯೂನಿಟ್ ಒಳಗಿರಬೇಕು ಅನ್ನೋದು ಒಂದು ಕಂಡೀಷನ್ ಅಷ್ಟೇ. ಬಟ್ ಇಲ್ಲಿ ನಿಮಗೆ ಮೇಜರಾಗಿ ಕಂಡೀಷನ್ ಏನಂದರೆ, ಕಳೆದ ವರ್ಷದ್ದು, ಫಾರ್ ಎಕ್ಸಾಂಪಲ್ ಕಳೆದ 1 ವರ್ಷದ್ದು ನಿಮಗೆ ಅವರೇಜನ್ನು ತಗೊಳ್ತಾರೆ. ಅವರೇಜ್ ಮೀನ್ಸ್ ಡಿವೈಡ್ ಬೈ 12. ನೀವು 1 ಮಂತ್ ಯೂಸ್ ಮಾಡಿದ್ರೆ ಡಿವೈಡ್ ಬೈ 1, 2 ಮಂತ್ ಆದರೆ 2, 3 ಮಂತ್ ಆದರೆ 3, 4 ಮಂತ್ ಆದರೆ ಡಿವೈಡ್ ಬೈ 4. ಆ ರೀತಿ ನಿಮಗೆ ಅವರೇಜ್ ತಗೋತಾರೆ. 1 ವರ್ಷದ ಅವರೇಜ್ ತಗೊಳ್ಳೋ ಕಾರಣ ಡಿವೈಡೆಡ್ ಬೈ 12 ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಕಳೆದ ವರ್ಷದ್ದೆಲ್ಲ ನಿಮ್ಮದು ಲಾಸ್ಟ್ 12 ಮಂತ್ ತಗೊಳ್ತಾರೆ ಡೇಟಾನ. ಲಾಸ್ಟ್ 12 ಮಂತಲ್ಲಿ ನೀವು ಫಾರ್ ಅವರೇಜ್ ನೀವು 100 ಯೂನಿಟ್, ಫಾರ್ ಎಕ್ಸಾಂಪಲ್ ನೀವು ಅವರೇಜ್ ಆಗಿ 100 ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಾ ಪರ್ ಮಂತ್, ನಿಮ್ಮದು ಅವರೇಜ್ ಎಷ್ಟು ಬರುತ್ತೆ ಅಂದರೆ 100 ಬರುತ್ತೆ. ನಿಮ್ಮದು ಎಷ್ಟಂದ್ರೆ 100 ಬರುತ್ತೆ ಅವರೇಜು. ನಿಮ್ಮದು ಅವರೇಜ್ 100 ಬಂದ ನಂತರ ನಿಮಗೆ ನೀವು ಕೂಡ ಸೇಮ್, ನಿಮ್ಮದು ಅವರೇಜ್ 100 ಬರುತ್ತೆ. ನೀವು 100 ಯೂನಿಟ್ ಅಥವಾ 100 ಯೂನಿಟ್ ಒಳಗೆ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಉಚಿತ ವಿದ್ಯುತ್ ನಿಮಗೆ ಪಡ್ಕೋತೀರ. 100 ಯೂನಿಟ್ ಮೇಲೆ ಒಂಚೂರು ಜಾಸ್ತಿ ಆದರೆ ನಿಮಗೆ ವಿದ್ಯುತ್ ಬರೋದಿಲ್ಲ, ಅಂದರೆ ನಿಮಗೆ ಫ್ರೀ ಬರೋದಿಲ್ಲ, ನೀವು ಫುಲ್ ಅಮೌಂಟನ್ನು ಕೂಡ ಕಟ್ಟಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ರೀತಿ ಮಂಗಳೂರಲ್ಲಿ ನಡೆದಿದೆ. ಆ ನಂತರ ಅವನು ಬೆಸ್ಕಾಮ್ ಅಲರ್ಟ್ಗೆ ಹೋಗಿ ಕಂಪ್ಲೇಂಟ್ನ ಮಾಡಿ ಆಗ ಅವರು ಮಾಹಿತಿ ಈ ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕೂಡ ಗ್ಯಾಪ್ ನೋಡಿಕೊಳ್ಳಿ, ಯಾರೆಲ್ಲ ಜನರುಗಳು, ನೀವು ಕೂಡ ನಿಮ್ಮ ಅವರೇಜ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಓಲ್ಡ್ ಡಾಟಾ ಇದ್ರೆ, ನಿಮ್ದು ಓಲ್ಡ್ ಕರೆಂಟ್ ಬಿಲ್ ಡಾಟಾ ಇದ್ರೆ ನೀವು ಜಸ್ಟ್ ಎಲ್ಲ ಅಮೌಂಟನ್ನು ಕೂಡ ಡಿವೈಡ್ ಬೈ 12 ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಥವಾ ಎಷ್ಟು ಯೂನಿಟ್ ಅಂತ ನಿಮ್ಮ ಅದನ್ನು ಡಿವೈಡ್ ಬೈ 12 ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಥವಾ ನಿಮಗೆ ಇದು ಗೊತ್ತಾಗಲಿಲ್ಲ ಅಂದರೆ ನೀವು ಹತ್ತಿರದ ನಿಮ್ದು ಯಾವುದಾದ್ರೂ ನಿಮ್ಮದು ಇಲಾಖೆಗೆ ಹೋಗಿ, ನಿಮ್ಮದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನೀವು ಅವರೇಜ್ ಎಷ್ಟು ಅಂತ ತಿಳ್ಕೊಳ್ಳಿ. ನಂತರ ಆ ಲಿಮಿಟ್ ಒಳಗೆ ಮಾತ್ರ ಯೂಸ್ ಮಾಡಿ. ಇನ್ ಕೇಸ್ ನೀವು ಚೂರು ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಬಿಲ್ಲನ್ನು ಕೂಡ ಕಟ್ಟಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಈ ರೀತಿ ಆಗಿದೆ. 0 ಬಿಲ್ ಬರಬೇಕಂದ್ರೆ ಈ ರೀತಿ ನೀವು ಅವರೇಜ್ ಆಗಿ ಯೂಸ್ ಮಾಡಿ. ಕಾಂಗ್ರೆಸ್ ಅವರು ಫ್ರೀಯಾಗಿ ಕೊಟ್ಟರು, ಓಕೆ ನಾವು ಯೂಸ್ ಮಾಡೋಣ, ಫ್ಯಾನ್ ಹಾಕೊಳ್ಳೋಣ, ಯೂಸ್ ಮಾಡೋಣ, ಚೆನ್ನಾಗಿ ಜಾಸ್ತಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಓಕೆ, ಕೆಲವೊಬ್ಬರಿಗೆ 0 ಬಿಲ್ ಬರ್ತಾ ಇದೆ, ಓಕೆ ಅವರು ತಮ್ಮ ಅವರೇಜ್ ಎಷ್ಟಿದೆ ಅದರೊಳಗಡೆ ಬಲ್ಲೆ ಯೂಸ್ ಮಾಡ್ತಾ ಇದ್ದಾರೆ. ಕೆಲ ಜನಗಳಿಗೆ ಗೊತ್ತಿರೋದಿಲ್ಲ ಈ ರೀತಿ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಬಿಲ್ನ ಕಟ್ಟಬೇಕಾಗುತ್ತೆ. ಈ ರೀತಿ ಆಗಿದೆ, ನೀಟಾಗಿ ನೋಡ್ಕೊಳ್ಳಿ. ನಿಮ್ಮದು ಕಳೆದ ವರ್ಷದ್ದು, ನಿಮ್ಮದು ಕಳೆದ ಲಾಸ್ಟ್ ವರ್ಷದ್ದು ಲಾಸ್ಟ್ 12 ಮಂತ್ ಅವರೇಜ್ ಎಷ್ಟಿದೆ ಆ ಅವರೇಜ್ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಅವರೇಜ್ ಅದಕ್ಕಿಂತ ಕಡಿಮೆ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಬಿಲ್ ಬರೋದಿಲ್ಲ, 0 ಬಿಲ್ ಬರುತ್ತೆ. ಇನ್ ಕೇಸ್ ನೀವು 1 ಚೂರು ಜಾಸ್ತಿ ಯೂಸ್ ಮಾಡಿದ್ರೆ ನೀವು ಸಂಪೂರ್ಣ ಬಿಲ್ಲನ್ನು ಕೂಡ ಕಟ್ಟಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ.